ಸರ್, ಈಗ ನಾನು ಆಗ್ಲಿ ಕುಮಾರಣ್ಣ ಆಗ್ಲಿ ಇಲ್ಲ ರೇವಣ್ಣ ಸಾಹೇಬ್ರಾಗ್ಲಿ ಹೇಳಕ್ ಹೋಗಿರ್ಲಿಲ್ಲ 40% ಸರ್ಕಾರ ಇದು ಅಂತ. ಇಟ್ ವಾಸ್ ಟೋಲ್ಡ್ ಬೈ ದ ಕಾಂಟ್ರಾಕ್ಟರ್ಸ್ ಇಟ್ ಸೆಲ್ಫ್. ಕಾಂಟ್ರಾಕ್ಟರ್ಗಳೇನೆ ಖುದ್ದಾಗಿ ಅಸೋಸಿಯೇಷನ್ ಮೆಂಬರ್ಸ್ ಮುಖ್ಯಮಂತ್ರಿಯವರು ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಮತ್ತೆ ಪ್ರೆಸ್ ಮೀಟ್ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಇಡೀ ರಾಜ್ಯಕ್ಕೆ 40% ಸರ್ಕಾರ ಅಂತ ತಿಳಿಸಂತ ಕೆಲಸ ಮಾಡಿರೋದು ನಾನು ಅಲ್ಲ, ಇಲ್ಲ ಆಪೋಸಿಷನ್ ಪಾರ್ಟಿ ಸಿದ್ದರಾಮಣ್ಣವರಲ್ಲ. ಇಟ್ ವಾಸ್ ಡನ್ ಬೈ ದ ಅಸೋಸಿಯೇಷನ್. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಈಗ ಅವರು 40% ಸರ್ಕಾರ ಅಂತ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಗ್ರಾಮೀಣ ಮಟ್ಟಕ್ಕೂ ಒಂದು ವಿಚಾರ ಮುಟ್ಟಿದೆ ಅಂದ್ರೆ ಇಲ್ಲ ಅಧಿಕಾರಿ ಫಾಲ್ಟ್ ಇರಬೇಕು, ಅಧಿಕಾರಿಗಳು ದುಡ್ಡು ಇಸ್ಕೊಂಡು ಸರ್ಕಾರದ ಮೇಲೆ ತಾಕ್ತಿರ್ಬೇಕು, ಇಲ್ಲ ಸರ್ಕಾರದವ್ರು ದುಡ್ಡು ಇಸ್ಕೊಂಡು ಅಧಿಕಾರಿಗಳ ಮೇಲೆ ತಾಕ್ತಿರ್ಬೇಕು. ಎರಡರಲ್ಲೊಂದು ಅವ್ರದೇ ಸಮಸ್ಯೆ ಇದೆ. ಅಧಿಕಾರಿಗಳು ಸರಿಯಾಗಿರ್ಬೇಕು ಅಂದ್ರೆ ಸರ್ಕಾರವನ್ನು ಅದ್ಭಸ್ತಲ್ಲಿದ್ದರೆ ಸರ್ಕಾರ ಅಧಿಕಾರಿಗಳು ಅದ್ಭಸ್ತಲ್ಲಿರ್ತಾರೆ. ಇವತ್ತು ನಾನು ಹೇಳೋದಷ್ಟೇನೆ, ಸರಿಯಾದ ದಾಖಲಾತಿ ಏನು ಯಾರು ಕೊಡಲ್ಲ ಸರ್. ಈಗ ಈಸ್ಕೊಂಡವರು ಕೊಡಲ್ಲ, ಕೊಟ್ಟವರು ಕೊಡಲ್ಲ, ಆಯ್ತಲ್ಲ. ಬಟ್ ಬೆಂಕಿ ಆಡ್ಬೇಕು, ಬೆಂಕಿ ಇದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹೇಳಿ? ಹೊಗೆ ಇದ್ರೆ ಸಾಕಲ್ಲ ಬೆಂಕಿ ಇದೆ ಅಂತ ಗೊತ್ತಾಗಕ್ಕೆ. ಹಂಗೆ ಇವತ್ತು ಯಾರೋ ಒಂದ್ 5 ಜನ ಮಾತಾಡಿದ್ರಪ್ಪ ಅಂದ್ರೆ ಓಕೆ ಅನ್ಬೋದು. ಇಡೀ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಬ್ಬ NRIG ಕೆಲಸ ಮಾಡೋನು ಎಷ್ಟು ದುಡ್ಡು ಕಟ್ತಾವನೆ ಅಂತ ಕೇಳ್ಕೊಬನ್ನಿ. NRIG ಕೆಲಸ ಮಾಡ್ತಿರೋನು ಎಷ್ಟು ದುಡ್ಡನ್ನ ಕೊಟ್ಟಿದ್ದಾನೆ ಸರ್ಕಾರಕ್ಕೆ, ಮತ್ತೆ ಎಂತೆಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ PDOಗಳು ಎಷ್ಟು ತಿಂತಾರೆ, ಸಂಬಂಧಪಟ್ಟಂತ ಇಒಗಳು ಎಷ್ಟು ತಿಂತಾರೆ, ಆ ಸಂಬಂಧಪಟ್ಟಂತ ರೂರಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಎಷ್ಟು ತಿಂತದೆ ಕೇಳ್ಕೊಬನ್ನಿ, ಆಮೇಲೆ ಚರ್ಚೆ ಮಾಡೋಣ. ಇವಾಗ ಮಾಧ್ಯಮ ಮಿತ್ರರ ಮುಖಾಂತರ ನೀವು ಒಂದು ಸರ್ವೆ ಮಾಡಿಸ್ಬಿಟ್ರೆ, ನೀವೇ ಹೋಗಿ ಒಂದು ಸರ್ವೆ ಮಾಡಿಬಿಟ್ರೆ ಗ್ರಾಮೀಣ ಮಟ್ಟದಲ್ಲಿ 90% ಜನನೇ ಹೇಳ್ತಾರೆ ಅದನ್ನ, ನಾನಾಗ್ಲಿ ಯಾರೋ ಹೇಳೋದು ಬೇಡ. ಹಾಗಾಗಿ ಇದು ವಿರೋಧ ಪಕ್ಷದ ಹೇಳಿಕೆ ಅಲ್ಲ, ವಿರೋಧ ಪಕ್ಷದವರ ಒಂದು ದೂರ ಅಲ್ಲ, ವಿರೋಧ ಪಕ್ಷದವ್ರು ಬೆಟ್ ಮಾಡಿ ತೋರಿಸ್ತಾ ಇಲ್ಲ, ಇದು ಸಾರ್ವಜನಿಕರು ಬೆಟ್ ಮಾಡಿ ತೋರಿಸ್ತಾ ಇರೋಂಥದ್ದು, ಮತ್ತೆ ಗುತ್ತಿಗೆದಾರರುಗಳು ಬೆಟ್ ಮಾಡಿ ತೋರಿಸ್ತಾ ಇರೋಂಥದ್ದು. ಉತ್ತರ ಕೊಡಬೇಕಾಗಿರೋದು ನಮ್ಗಿಂತ ಹೆಚ್ಚಾಗಿ ಸಾರ್ವಜನಿಕರು ಕೊಡಬೇಕು ಅವರು.